ಬ್ರೇಕ್ ನಂತರ ಲೋಕಲ್ ಎಕ್ಸ್‌ಪ್ರೆಸ್ ಗೆ ಸ್ವಾಗತ. ಶ್ರೀಕೃಷ್ಣನ ಕ್ಷೇತ್ರ ಉಡುಪಿ ಕ್ಷೇತ್ರದಲ್ಲಿ 2 ವರ್ಷಗಳಿಗೊಮ್ಮೆ ಕೃಷ್ಣನ ಪೂಜಾಧಿಕಾರ ಹಸ್ತಾಂತರವಾಗುವುದು ಸಾಮಾನ್ಯ. ಆದರೆ ಇದಕ್ಕೆ ಪೂರ್ವಭಾವಿಯಾಗಿ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತೆ. ಇಂದು ಕಟ್ಟಿಗೆ ಮುಹೂರ್ತ ನಡೆಯಿತು. ಯಾಕೆ ಈ ಕಟ್ಟಿಗೆ ಮುಹೂರ್ತ ನಡೆಯಿತು ಅನ್ನೋದಕ್ಕೆ ಈ ಸ್ಟೋರಿ ನೋಡಿ. ಅನ್ನಬ್ರಹ್ಮ ಕ್ಷೇತ್ರವೆಂದೇ ಖ್ಯಾತಿ ಪಡೆದಿರುವ ಕೃಷ್ಣ ಮಠದಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ಕೃಷ್ಣನ ಪೂಜಾಧಿಕಾರ ಹಸ್ತಾಂತರವಾಗುತ್ತೆ. ಮುಂದಿನ ವರ್ಷ ಸೋಂದೆ ಮಠದ ವಿಶ್ವವಲ್ಲಭ ಸ್ವಾಮೀಜಿ ಸರ್ವಜ್ಞ ಪೀಠವೇರಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿನ 2 ವರ್ಷ ಕ್ಷೇತ್ರದಲ್ಲಿ ನಿರಂತರವಾಗಿ ಅನ್ನಸಂತರ್ಪಣೆ ನಡೆಯಲಿದ್ದು ಅದಕ್ಕೆ ಪೂರ್ವಭಾವಿಯಾಗಿ ಇಂದು ಕಟ್ಟಿಗೆ ಮುಹೂರ್ತ ನಡೆಯಿತು. ಆ ಮೂಲಕ ಮುಂದಿನ 2 ವರ್ಷಗಳ ಕಾಲ ಬೇಕಾಗುವ ಕಟ್ಟಿಗೆ ಸಂಗ್ರಹಕ್ಕೆ ಚಾಲನೆ ನೀಡಲಾಯಿತು. ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ಪ್ರಥಮ ಪರ್ಯಾಯದ ಸುಮುಹೂರ್ತದಲ್ಲಿ ಇಂದಿನ ದಿನ ಮೂರನೇ ಮುಹೂರ್ತವಾದ ಕಟ್ಟಿಗೆ ಮುಹೂರ್ತವು ಇಂದು ಸುಮುಹೂರ್ತದಲ್ಲಿ ನೆರವೇರಿದೆ. ಮುಹೂರ್ತಗಳಲ್ಲಿ ಮೂರನೆಯದಾದ ಕಟ್ಟಿಗೆ ಮುಹೂರ್ತವು ಇಂದು ಅನ್ನಬ್ರಹ್ಮನ ಸನ್ನಿಧಿಯಲ್ಲಿ ಸುಮುಹೂರ್ತದಲ್ಲಿ ನೆರವೇರಿದೆ. ಕಟ್ಟಿಗೆ ಮುಹೂರ್ತದ ಮಹತ್ವ ಏನೆಂದರೆ ಅನ್ನಬ್ರಹ್ಮನ ಸನ್ನಿಧಿಯಲ್ಲಿ ನೈವೇದ್ಯಕ್ಕೆ ಹಾಗೂ ಬಂದ ಭಕ್ತಾದಿಗಳಿಗೆ ಪ್ರಸಾದದ ವಿತರಣೆಯ ಸಲುವಾಗಿ ನೈವೇದ್ಯವನ್ನು ತಯಾರುಪಡಿಸಲು ಅದರ ಸಲುವಾಗಿ ಕಟ್ಟಿಗೆಯನ್ನು ಸಂಗ್ರಹಣೆ ಮಾಡಲು ಇಂದಿನಿಂದ ಪ್ರಾರಂಭ ಮಾಡುತ್ತೇವೆ. ಸೋದೆ ಮಠಾಧೀಶರ ನೇತೃತ್ವದಲ್ಲಿ ರಥಬೀದಿಯಲ್ಲಿ ವೈಭವದ ಮೆರವಣಿಗೆ ನಡೆಯಿತು. ನಂತರ ಭೋಜನಶಾಲೆ ಆವರಣದಲ್ಲಿ ಕಟ್ಟಿಗೆ ರಥ ನಿರ್ಮಾಣಕ್ಕೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಚಾಲನೆ ನೀಡಲಾಯಿತು. ಅಲ್ಲದೆ ಹೊತ್ತು ತಂದ ಕಟ್ಟಿಗೆಗಳಿಗೆ ಪೂಜೆ ಸಲ್ಲಿಸಲಾಯಿತು. ಈ ರೀತಿ ಅಂತ ಒಂದು ಧಾರ್ಮಿಕ ಸಾಮಾಜಿಕ ಜನರನ್ನು ಸೇರಿಸುವಂತ ಒಂದು ಪ್ರಕ್ರಿಯೆಗಳು ನಡೆಯುತ್ತದೆ. ಅಕ್ಕಿ ಮುಹೂರ್ತ, ಬಾಳೆ ಮುಹೂರ್ತ, ಕಟ್ಟಿಗೆ ಮುಹೂರ್ತ, ಹೀಗೆ ಈ ಎಲ್ಲ ಮುಹೂರ್ತಗಳಲ್ಲಿ ಪ್ರಧಾನವಾದ ಒಂದು ಭಾಗವೂ ಇದು ಕಟ್ಟಿಗೆ ಮುಹೂರ್ತ. ಈ ಕಟ್ಟಿಗೆ ಮುಹೂರ್ತದಲ್ಲಿ ಮುಂದಿನ ಅವರ ಪರ್ಯಾಯದ ಅವಧಿಯಲ್ಲಿ 2 ವರ್ಷಗಳ ನಿರಂತರ ಈ ಅನ್ನಬ್ರಹ್ಮನ ಕ್ಷೇತ್ರದಲ್ಲಿ ಅನ್ನದಾನ ನಡೆಸುವರೆ ಅದಕ್ಕೆ ಬೇಕಾದಂತ ಕಟ್ಟಿಗೆಗಳನ್ನು ಸಂಗ್ರಹಿಸಲಾಗುತ್ತದೆ. ಅನ್ನಬ್ರಹ್ಮನ ಕ್ಷೇತ್ರವೆಂದು ಕರೆಯಲಾಗುವ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಅನ್ನ ಸಂತರ್ಪಣೆಗೆ ವಿಶೇಷ ಮಹತ್ವ. ಅದಕ್ಕೆ ಬೇಕಾದ ಕಟ್ಟಿಗೆ ಸಂಗ್ರಹಕ್ಕೆ ಈ ಮುಹೂರ್ತದಲ್ಲಿ ಚಾಲನೆ ನೀಡುವುದು ಪದ್ಧತಿ. ಈಗಾಗಲೇ ಬಾಳೆ ಮತ್ತು ಧಾನ್ಯ ಮುಹೂರ್ತಗಳು ನಡೆದಿವೆ. ಮುಂದಿನ ದಿನಗಳಲ್ಲಿ ಅಕ್ಕಿ ಮತ್ತು ಚಪ್ಪರ ಮುಹೂರ್ತಗಳು ನಡೆಯಲಿವೆ. ಶಶಿಧರ ಮಾಸ್ತಿಬೈಲ್, ಸುವರ್ಣ ನ್ಯೂಸ್ 24/7, ಉಡುಪಿ. ನಾಡ ಆದಿದೇವತೆ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರಕ್ಕೆ ಸಕಲ ಸಿದ್ಧತೆ ನಡೆದಿದೆ. ಸಿಎಂ ಯಡಿಯೂರಪ್ಪ ಸೇರಿದಂತೆ ಗಣ್ಯಾತಿ ಗಣ್ಯರು ನಾಳೆ ದುರ್ಗಿಯ ದರ್ಶನವನ್ನ ಪಡೆಯಲಿದ್ದಾರೆ. ಇದೇ ವೇಳೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಮಹೋತ್ಸವಕ್ಕೂ ಸಕಲ ಸಿದ್ಧತೆ ಭರದಿಂದ ನಡೆದಿದೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರಕ್ಕೆ ಸಕಲ ಸಿದ್ಧತೆ ನಡೆದಿದೆ. ಇನ್ನು ಚಾಮುಂಡೇಶ್ವರಿ ಅಮ್ಮನ ವರ್ಧಂತಿ ಮಹೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಲು ಜಿಲ್ಲಾಡಳಿತ ಸಜ್ಜಾಗಿದೆ. ದರ್ಶನಕ್ಕಾಗಿ ಸಿಎಂ ಯಡಿಯೂರಪ್ಪ ಸೇರಿದಂತೆ ಗಣತಿ ಗಣ್ಯರು ಆಗಮಿಸಲಿದ್ದಾರೆ. ಭಕ್ತಾದಿಗಳಿಗೆ ಈ ಬಾರಿ ಉಚಿತ ಬಸ್ ಸೇವೆ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ವಾಹನ ಸವಾರರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಲಲಿತ್ ಮಹಲ್ ಹೆಲಿಪ್ಯಾಡ್ನಲ್ಲಿ ವಾಹನ ನಿಲುಗಡೆಗೆ ಅವಕಾಶ ಮಾಡಿಕೊಡಲಾಗಿದೆ. ಈ ಆಷಾಢ ಶುಕ್ರವಾರಗಳಂದು ಈ ದೇವಸ್ಥಾನದ ವತಿಯಿಂದ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಈ ವೆಹಿಕಲ್ಗಳು ಫೋರ್ ವೀಲರ್ ಆಗಿರ್ಬೋದು, ಟೂ ವೀಲರ್ ಆಗಿರ್ಬೋದು, ಅವುಗಳನ್ನು ಮೇಲೆ ಹೋಗಲಿಕ್ಕೆ ಬಿಡಲಾರದಾಗೆ ಹೆಲಿಪ್ಯಾಡ್ನಲ್ಲಿನೇ ಅವಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಉಚಿತವಾಗಿ ಬಸ್ ಮೂಲಕ ಹೋಗಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮುಖ್ಯವಾಗಿ ಹಸಿದು ಬರುವ ಭಕ್ತರ ಹೊಟ್ಟೆ ತುಂಬಿಸಲು ದಾಸೋಹ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಪ್ರಸಾದ ವಿನಿಯೋಗಕ್ಕೆ ಸುಮಾರು 20 ಕೌಂಟರ್ ತೆರೆಯಲಾಗಿದೆ. ಪ್ರತಿ ವರ್ಷ ಮೊದಲನೇ ಆಷಾಢ ಶುಕ್ರವಾರ ನಮ್ಮದೇ ಪ್ರೋಗ್ರಾಮ್ ಇರುತ್ತೆ. ಇದು 21ನೇ ವರ್ಷ ಮುಗಿದಿದೆ, ಇದು 22ನೇ ವರ್ಷ ನಡೀತಾ ಇದೆ. ಹೂವಿನ ಅಲಂಕಾರ, ದೀಪಾಲಂಕಾರ ಹಾಗೂ ಅನ್ನ ಸಂತರ್ಪಣೆ ಇವೆಲ್ಲವನ್ನು ಇದು 22ನೇ ವರ್ಷದ ನಡೀತಾ ಇದೆ. ಒಟ್ಟಾರೆ ಈ ಬಾರಿ ಆಷಾಢ ಮಾಸದ ಶುಕ್ರವಾರದಲ್ಲಿ ಚಾಮುಂಡಿ ದರ್ಶನ ಪಡೆಯೋಕೆ ಬರೋ ಭಕ್ತರ ಹಿತ ಕಾಪಾಡಲು ಜಿಲ್ಲಾಡಳಿತ ಹಾಗೂ ಚಾಮುಂಡಿ ಬೆಟ್ಟದ ಆಡಳಿತ ಮಂಡಳಿ ಸಕಲ ರೂಪುರೇಷೆ ರೂಪಿಸಿಕೊಂಡಿದೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7, ಮೈಸೂರು.